ನಬಾರ್ಡ್ನಲ್ಲಿ ಏನು ಹೇಳಿ ಮಾಡಿದ್ದಾರೆ ಅಂದ್ರೆ, ಕಳೆದ ವರ್ಷ 5,600 ಕೋಟಿ ರೂಪಾಯಿ ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ರು, ರೀಫೈನಾನ್ಸಿಂಗ್ ಮಾಡಿದ್ರು. ಈ ವರ್ಷ 2,340 ಕೋಟಿ ಮಾಡಿದ್ದಾರೆ. 2,340, ದಟ್ ಮೀನ್ಸ್ ವಿಷಯ 3,220 ಕೋಟಿ ಕಡಿಮೆ ಆಗ್ಬಿಟ್ಟಾರೆ. ನಾ 58%, ಇದು ಅನ್ಯಾಯ, ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ಯಾಕಂದ್ರೆ ನಬಾರ್ಡ್ನವರು ನಮಗೆ ಫ್ರೀ ಆಗೇನು ಕೊಡಲ್ಲ, 4.5% ರೇಟ್ನಲ್ಲಿ ಕೊಡ್ತಾರೆ, ಇಂಟ್ರೆಸ್ಟ್ ಕಮ್ಮಿ ರೇಟ್ನಲ್ಲಿ ಕೊಡ್ತಾರೆ. ಗೊತ್ತಾಯ್ತಾ? ನೀವು 5 ವರ್ಷದಿಂದ ಸರ್ವಿ ತಗೊಂಡು ನೋಡಿ ಅಂಕಿಅಂಶಗಳನ್ನ, 5,000 ಕೋಟಿ ಮೇಲೆ ಇರೋದು, 5,000 ಕೋಟಿ ಮೇಲೆ ಇರೋದು ಯಾವಾಗಲೂ. ಮತ್ತೆ ಯಾವಾಗಲೂ ಪ್ರೆಸ್ ಆಗ್ತದೆ ಹೊರತು ಮೈನಸ್ ಆಗಲ್ಲ. ಈ ಸಾರಿ 58% ಮೈನಸ್. ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿದ್ದೆ ಬೆಳಿಗ್ಗೆ, ಬೆಳಿಗ್ಗೆ ಭೇಟಿ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈಗ 6 ವರ್ಷಗಳಿಂದ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ, ಈಗ ಕಮ್ಮಿ ಮಾಡಿಬಿಟ್ರೆ ಹೆಂಗಮ್ಮ? ನಾವು ನೋಡಿ 5 ಲಕ್ಷದವರಿಗೆ ಫ್ರೀ ಆಫ್ ಬಡ್ಡಿ ರಹಿತವಾಗಿ ಕೊಡ್ತೀವಿ ರೈತರಿಗೆ. ಎಷ್ಟು? 4.5% ಕೊಡೋರು ಯಾರು? ನಮ್ಮ ಸರ್ಕಾರ. ಆಮೇಲೆ ಮೀಡಿಯಂ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಲೋನು 5 ಲಕ್ಷದಿಂದ 15 ಲಕ್ಷದವರಿಗೆ 3% ಕೊಡ್ತೀವಿ. ಮೋರ್ ದೆನ್ 1,200 ಕ್ರೋರ್ಸ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ, ಇಂಟ್ರೆಸ್ಟ್ ಅನ್ನು ನಾವು ಭರಿಸ್ತೇವೆ. ಈಗ ನಬಾರ್ಡ್ನವರು ಕಮ್ಮಿ ಮಾಡಿಬಿಟ್ಟಿರೋದ್ರಿಂದ ಯು ಹ್ಯಾವ್ ಟು ಗೋ ಟು ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಹೋಗಬೇಕಾಗುತ್ತೆ. ಕಮರ್ಷಿಯಲ್ ಬ್ಯಾಂಕ್ಸ್ನಲ್ಲಿ ಎಷ್ಟು ಬಡ್ಡಿ ಹಾಕ್ತಾರೆ? 10-12% ಹಾಕ್ತಾರೆ. ಇದು 4.5% ಕೊಡ್ತಿದ್ರಲ್ಲ, ಕಮ್ಮಿ ಸರ್ ನಿಲ್ಲಿಸ್ಬಿಟ್ರೆ ಏನ್ ಮಾಡಬೇಕು ನಾವು? ಇಸ್ ಇಟ್ ನಾಟ್ ಇನ್ ಇನ್ಜಸ್ಟಿಸ್ ಕಾಸ್ಟ್ ಟು ಫಾರ್ಮರ್ಸ್ ಆಫ್ ಕರ್ನಾಟಕ ಆರ್ ದಿ ಫಾರ್ಮರ್ಸ್ ಇನ್ ದಿ ಕಂಟ್ರಿ? ದಿಸ್ ಈಸ್ ವಾಟ್ ಹ್ಯಾಪನಿಂಗ್. ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಲ್ಲ, ಅಶೋಕ ಮಾತಾಡಲ್ಲ, ಯಡಿಯೂರಪ್ಪ ಮಾತಾಡಲ್ಲ, ವಿಜೇಂದ್ರ ಮಾತಾಡಲ್ಲ, ಅವನ ಯಾವನೋ ಒಬ್ಬ MLC ಇವರು ಯತ್ನಾಳ ಮಾತಾಡಲ್ಲ, ಸಿಟಿ ರವಿ ಮಾತಾಡಲ್ಲ, ಕುಮಾರಸ್ವಾಮಿ ಮಾತಾಡಲ್ಲ. ಆಯ್ತಪ್ಪ, ಇದ್ರ ಬಗ್ಗೆ ಮಾತಾಡಬೇಕಲ್ಲ. ನಬಾರ್ಡ್ ಯಾರ ಕೈ ಕೆಳಗಡೆ ಬರೋದು? ಯಾರ ಕೈ ಕೆಳಗಡೆಪ್ಪ ಬರೋದು? ಮತ್ತೆ ಅವರೇ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿದ್ರೆ